ಮುಟ್ಟಿಲ್ಲ ಅನ್ನೋ ಸಹಿತ ಆರೋಪಗಳಿದ್ದಾವೆ. ಮುಟ್ಟಿಲ್ಲ, ಅವ್ರು ಇನ್ನೂ ತೊಂದರೆಯಲ್ಲಿದ್ದಾರೆ, ಮನೆಗಳು ಕರ್ಕೊಂಡವ್ರು ಇದ್ದಾರೆ ಅಂತೇಳಿ. ಅದು ಈ ಸಲ ನಂಗೆ ಆಗಬಾರ್ದು. ಯಾಕಂದರೆ ಆದಷ್ಟು ಜಲ್ದಿ ಕ್ವಿಕ್ ಈ ಕೆಲಸ ಅವ್ರಿಗೆ ಪರಿಹರಿಸುವಂಥ ಕೆಲಸ ಅಂದರೆ ನಿಜವಾಗಿಯೂ ನೀವು ಈ ಜನಕ್ಕೆ ಮಾಡುವಂಥ ದೊಡ್ಡ ಉಪಕಾರ ಆದಂಗೆ ಆಗ್ತದೆ ಈ ಭಾಗದಲ್ಲೇ. ಅದು ನೀವು ಸಾಧ್ಯದ ನೀವು ಮಾಡಲಿಕ್ಕೆ ನೀವು ಜನಪರವಾದಂಥ ಮುಖ್ಯಮಂತ್ರಿಗಳು ಇರೋದರಿಂದಾಗಿ ಗೋಕಾಕ್ ಭಾಗದ ಇನ್ನು ಘಟಪ್ರಭಾ ನದಿ ದಂಡೆ ಕೊಟ್ಟೆ ಇಷ್ಟಷ್ಟು ಹಳ್ಳಿಗಳು ಬರ್ತಾವೆ. ಅಲ್ಲಿಯ ರೈತರಿಗೆ ಈಗಾಗಲೇ 12,000 ಎಕರೆಯಾದಷ್ಟು ಭೂಮಿಯಲ್ಲಿಯ ಬೆಳೆಗಳು ಹಾನಿಯಾಗ್ಯದವ ನೀರಿನಿಂದ, ಮತ್ತು ಕಬ್ಬು ಸಹಿತ ಹಾನಿಯಾಗ್ಯದ ಪೂರ್ತಿಯಾಗಿ ಅನ್ನುವಂಥ ಮಾತುಗಳು ಬರ್ತಾ ಇದ್ದಾವೆ. ಇದು ಈ ಒಂದು ಮುಖದ್ದಾಯಿತು. ಇನ್ನು ನಂತರದಲ್ಲಿ ನೀವು ಕೃಷ್ಣಾ ನದಿ ಕಡೆಗೆ ಹೋಗ್ತಾ ಇದ್ದೀರಿ, ಕಾಗವಾಡಕ್ಕೆ 3 ಗಂಟೆಗಿನ 3 ಟೈಮಿಂಗ್ ಕೊಟ್ಟಿದ್ದೀರಿ. ಅಲ್ಲಿಂದೂ ಇನ್ನೂ ಇದಕ್ಕಿಂತಲೂ ಭೀಕರಾಗ್ಯದ ಕೃಷ್ಣಾ ನದಿಯ ಒಂದು ದಾಳಿಯಿಂದಾಗಿ. ಅತ್ನಿ ತಾಲೂಕು ಅದಕ್ಕೆ ಸಂಬಂಧಿಸಿದಂಥ ಅಲ್ಲಿ ಸುತ್ತಮುತ್ತ ಏನು ಹಳ್ಳಿಗಳು ಬರ್ತಾವೆ ಅದರ ಪರಿಸ್ಥಿತಿಗಳ ಬಗ್ಗೆ ಇನ್ನೂ ನಾಜೂಕಾಗಿದೆ. ಹೆಚ್ಚು ಕಡಿಮೆ ಅಲ್ಲಿ ಒಂದು ಸರ್ವೆ ಪ್ರಕಾರ 42,000 ಹೆಕ್ಟರ್ ಬೆಳೆ ಪೂರ್ತಿಯಾಗಿ ಮುಳುಗೋಗ್ಬಿಟ್ಟಿದೆ, ನಾಶ ಆಗಿದಂತೆ. 42,000 ಹೆಕ್ಟರ್ ಬೆಳೆ ಕೋಟಿಗಳಲ್ಲಿ ಲೆಕ್ಕ ಮಾಡಬೇಕಾಗ್ತದೆ ಹಾನಿಯನ್ನು. ಕೃಷ್ಣಾ ನದಿ ಪ್ರತಿ ವರ್ಷವೂ ಇದು ನಡೀತಾನೆ ಇರ್ತದೆ, ನಿರಂತರವಾಗಿ ಕೃಷ್ಣ ಉಗ್ರವಾದಲ್ಲಪ್ಪ ಅಂತಂದ್ರೆ ಮುಗಿದೋಗ್ಬಿಡ್ತು ಅಲ್ಲಿ ಜನ ಒದ್ದಾಡುವಂಥ ಪರಿಸ್ಥಿತಿ. ಅದಕ್ಕೆ ಕಾರಣ ಅಂದ್ರೆ ನಾವು ಹಿಂದೆ ಮಾಡಿದ್ದ ನಿಜಲಿಂಗಪ್ಪನವ್ರು ಮಾಡಿದ್ದ ಒಂದು ತಪ್ಪಾಗಿರ್ಬೋದು, ಮತ್ತೊನಾಗಿರ್ಬೋದು, ಆ ಸಂದರ್ಭದಲ್ಲಿ ಅವ್ರಿಗೆ ಅನಿವಾರ್ಯ ಆಗಿರ್ಬೋದು. ಅವತ್ತೇನಾದರೂ ಒಂದಿಷ್ಟು ನೀರು ನಮಗೆ ಬಿಡುವಂಥ ವ್ಯವಸ್ಥೆ ಆಗಿದ್ರೆ ಬರಗಾಲದಲ್ಲೇ ಅಲ್ಲಿ ನೀರು ಸಿಗುವಂಗಿಲ್ಲ. ಕೃಷ್ಣಾ ನದಿ ಅಂತ ದೊಡ್ಡ ನದಿ ಅಂತ ತಗೊಂಡು ಒದ್ದಾಡುವಂಥ ಪ್ರಸಂಗ ಆತೀನಿ. ಮತ್ತು ಇನ್ನುಳಿದ ಈ ಕರ್ನಾಟಕದ ರಾಜ್ಯಗಳ ಜಿಲ್ಲೆಗಳಲ್ಲಿ ಅದು ತಾಲೂಕುಗಳಲ್ಲಿ ಅದೇ ಕಾರಣಕ್ಕೆ ಇಲ್ಲಿ ಬಿಜಾಪುರದಲ್ಲಿ ಮುಂದೆ ತೊಂದರೆ ಆಗ್ತದೆ, ನೀರು ನಿಮಗೆ ಗೊತ್ತದೆ ಅಂದ್ರೆ ನಾವು ಹೇಳೋ ಉದ್ದೇಶ ಏನಪ್ಪ ಇಲ್ಲ ಅಂತಂದ್ರೆ ಈ ಅಲ್ಲಿ ಒಂದು ಶಾಶ್ವತ ಪರಿಹಾರ ಹುಡುಕಬೇಕಾಗಿದೆ. ಆ ಪರಿಹಾರ ಹುಡುಕೋದಷ್ಟೇ ಅಲ್ಲ, ಆ ಸಮಯಕ್ಕೆ ಸರಿಯಾಗಿ ಮುಗಿಯುವಂಥವು. ಯಾವುದೇ ಸ್ಕೀಮ್ ತೊಗೊಂಡ್ರು ಸಮಯಕ್ಕೆ ಸರಿಯಾಗಿ. ಈಗ ನೋಡಿ ಸೇತುವೆಗಳ ಸಲುವಾಗಿ ಇನ್ನೂ 179 ಕೋಟಿ ಇದ್ದರೂ ಸಹಿತ ಕೆಲಸ ಪ್ರಗತಿ ಆಗ್ತದೆ. ಇದಕ್ಕೆ ಅನೇಕ ಕಾರಣಗಳಿದ್ದಾವೆ ಅಂತ ನಿಮಗೆ ಗೊತ್ತದೆ. ಅದನ್ನು ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ. ಆಡಳಿತಾತ್ಮಕ ಕಾರಣಗಳು ಇರ್ಬೋದು, ಇದೆ ಅಧಿಕಾರಶಾಹಿ ಜನನೂ ಅಷ್ಟೇ ಆಲಸಿ ಜನ, ಅಷ್ಟೇ ಅವ್ರಿಗೆ ಬೆನ್ನು ಹತ್ತಬೇಕು, ಅದು ಅವ್ರ ಪರ್ಸನಲ್ ಕೊಡಬೇಕು, ಅದು ಗೊತ್ತದೆ ನಿಮಗೆ. ಅದಕ್ಕಾಗಿ ಇವೆಲ್ಲ ತೀವ್ರವಾಗಿ ಮುಗಿಸುವಂಥದ್ದು ಕೆಲಸ ಆಗಬೇಕಾಗ್ಯದ. ಇನ್ನು ಈ ಕೃಷ್ಣಾ ನದಿಯ ತಟದಲ್ಲಿ ಬರುತ್ತಿರುವಂಥ ಅನೇಕ ಹಳ್ಳಿಗಳು, ಉದಾಹರಣೆಗೆ ನಿಮಗೆ ಹೇಳುವಂಥದ್ದು ಏನಪ್ಪ ಅಂದರೆ ಚಿಕ್ಕೋಡಿ ಉಪವಿಭಾಗದಲ್ಲಿ ಬರುತ್ತಿರುವಂಥ 15 ತಾಲೂಕದ ಹೊರಗುಬಾಳಿ, ಸಪ್ತಸಾಗರ, ನಾಗನೂರ, ಪಿಕ್ಕೆಸತ್ತಿ, ಜನವಾಡ, ಅವರಗೋಡ, ಮಹೇಶ್ವಾಡಗಿ, ಜಂಜನವಾಡ, ಸೌದಿ, ತೀರ್ಥ, ಇಂಥಲ್ಲೆಲ್ಲ ಎಲ್ಲ ಹಳ್ಳಿಗಳು ನೀರು ಒಳಗೆ ಹೋಗಕ್ಕೆ ಅಲ್ಲಿ ಕಾಳಜಿ ಕೇಂದ್ರಗಳು ಜನ ಹೋಗಿ ಮುಗಿಬಿಡ್ತಾ ಇದ್ದಾರೆ. ಪರಿಸ್ಥಿತಿ ಭಾಳ ಗಂಭೀರ ಆಗಿಬಿಟ್ಟದ ಅವ್ರ ಪರಿಸ್ಥಿತಿ. ಯಾಕಂದರೆ ಪ್ರತಿ ಸಲನೂ ಬರೋದನ್ನ ಅಲ್ಲಿ ಕೃಷ್ಣಾ ನದಿ ನಮಗಿಂತ ಘಟಪ್ರಮಾಣ ನದಿಗಿಂತಲೂ ನಮ್ಮ ಕೃಷ್ಣಾ ನದಿಯ ಒಂದು ಏನು ಹಾವಳಿ ಏನದ ಅದರಲ್ಲೂ ಮಹಾರಾಷ್ಟ್ರದ ಮಳೆ ಹೆಚ್ಚಾಯ್ತಪ್ಪ ಅಂದರೆ ಆ ಒಂದು ಪಶ್ಚಿಮ ಘಟ್ಟದಲ್ಲೇ ಅದರ ಹೊರತ ಮಹಾರಾಷ್ಟ್ರ ಬೀಳುಗಿಂತ ಹೆಚ್ಚು ಕರ್ನಾಟಕದ ಈ ಆದಿ ಆರಂಭದಲ್ಲಿ ಬರುತ್ತೆ ಚಿಕ್ಕೋಡಿ ಒಂದು, ಅದ್ರ ಜೊತೆಗೆ ಅಥಣಿ, ಇವೆರಡು ತಾಲೂಕುಗಳು. ಅದು ಮುಂದೆ ಹೋದಂಗೆ ಬಿಜಾಪುರ ಅಥವಾ ವಿಜಯಪುರ, ಅದರಂತೂ ಹಂಗೆ ಬೆಳೀತಾ ಹೋಗ್ತದೆ. ಅದು ಎಲ್ಲಿವರೆಗೆ ಹೋಗ್ತದೆ ಈ ಒಂದು ಸೀತಿಮನಿ ತನಕನೂ ಹಂಗೆ ಮುಂದೆ ಹೋಗ್ತಾ ಹೋಗ್ತದೆ ಹಂಗೆ. ಅದಕ್ಕೆ ಆದರೆ ಅಲ್ಲಲ್ಲೇ ಇವುಗಳಿಗೆಲ್ಲ ಒಂದು ಪರಿಹಾರವನ್ನು ಹುಡುಕುವಂಥ ಕೆಲಸ ಆಗಬೇಕಾಗಿದೆ. ಅದರಲ್ಲೂ ಮುಖ್ಯವಾಗಿ ಚಿಕ್ಕೋಡಿ ಅಲ್ಲಿ ಜನ ಸಾಕಷ್ಟು ತೊಂದರೆ ಅನುಭವಿಸಿದ್ರೆ ಇದೇ ಹೇಳಿದಂಥ ಹಳ್ಳಿಗಳಲ್ಲೇ ಈಗಾಗಲೇ ಏನಪ್ಪ ಅಂದರೆ 36,459 ಹೆಕ್ಟರ್ಗೂ ಅದಕ್ಕೆ ಕಬ್ಬುಗಳನ್ನು ಬೆಳೆದಿದ್ದಾರೆ. ಇಲ್ಲೇ ಹೆಕ್ಟರ್ 36,459 ಹೆಕ್ಟರ್ ಕಬ್ಬದರಿ ಮ್ಯಾಕ್ಸಿಮಮ್. ಆದ್ರೆ ಉಳಿದ ಗೋವಿನ ಜೋಳ ಅದು 1,428 ಹೆಕ್ಟರ್ ಅದ ಪ್ರದೇಶ. ಸೋಯಾಬೀನ್ 1,256 ಹೆಕ್ಟರ್ ಅದ. ಮತ್ತು ಭತ್ತ 574 ಹೆಕ್ಟರ್ ಅದ. ಹೆಸರುಕಾಳು 569 ಹೆಕ್ಟರ್ ಅದ. ಉದ್ದಿನ ಬೇಳೆ ಉದ್ದ 493 ಅದ. ಶೇಂಗಾ 388 ಅದ ಹೆಕ್ಟರು. ಮತ್ತು ಹತ್ತಿ 253 ಹೆಕ್ಟರ್ ಅದ. ಸೂರ್ಯಕಾಂತಿ 240 ಹೆಕ್ಟರ್ ಅದ. ಜೋಳ 40 ಹೆಕ್ಟರ್ ಅದ. ಹಿಂಗೆ ಟೋಟಲ 41,700 ಹೆಕ್ಟರ್ದಷ್ಟು ಈಗಾಗಲೇ ಈ ಒಂದು ಕೃಷ್ಣಾ ನದಿಯ ಹಾವಳಿಗೆ ಕಮರಿ ಹೋಗ್ಯದ. ಅದು ನಾಶ ಆಗಿದ್ರು ಅಡ್ಡಿ ಇಲ್ಲ, ಆ ಹೊಳೆ ಬರೋ ಸಾಧ್ಯತೆ ಇಲ್ಲ. ಕೊಳಿತಾ ಇದ್ದಾವೆ ಅಂತ ಕಬ್ಬೇನು ಒಂದು ಸ್ವಲ್ಪ ತಡಿಬೋದು ನೀರನ್ನು, ಉಳಿದ ಬೆಳೆಗಳಂತೆ ತಡೀಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಪರಿಸ್ಥಿತಿ ಅಲ್ಲೇ ಆಗ್ಯದ. ಪ್ರತಿ ಸಲ ಎಷ್ಟು ಆಗ್ತಾ ಇರ್ತದೆ ನೀರು ಬಂದಾವ ಹಿಂಗೆ ಹಾನಿ ಆಗ್ತಾ ಇರ್ತದೆ. ಮತ್ತು ಎಲ್ಲ ರೈತರಿಗೂ ಇದರ ಪರಿಹಾರ ಸಿಗಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ ಸಿಗಲಿಕ್ಕಿಲ್ಲ, ಸಿಕ್ಕಿಲ್ಲ ಭಾಳಷ್ಟು ಕಡೆ. ಹೀಗಾಗಿ ರೈತರು ಇವತ್ತು ಅಸಮಾಧಾನಗೊಂಡಿದ್ದಾರೆ ಈ ಸರ್ಕಾರಗಳ ಬಗ್ಗೆ. ಆದರೂ ಪಾಪ ಪರಿಸ್ಥಿತಿ ಏನಪ್ಪ ಅಂದರೆ ಅವ್ರು ಕೇವಲ ಒಂದು ಹೋರಾಟ ಮಾಡೋದು, ಮತ್ತೇನು ಮಾಡೋದು ಮಾಡಿ ನಂತರ ಇನ್ನು ಅನಿವಾರ್ಯ ಪಾಪ ಅದಕ್ಕೆ ಮತ್ತೆ ಉದ್ಯೋಗ ಬರೋದಿಲ್ಲ ಅವ್ರಿಗೆ. ಇನ್ನೊಂದು ಉದ್ಯೋಗಗಳು ಇಲ್ಲ, ಇಲ್ಲಿ ಉದ್ಯೋಗ ಸೃಷ್ಟಿನೇ ಇಲ್ಲ, ಈ ರಾಜ್ಯದಲ್ಲೇ ಆಯಿತು, ಈ ದೇಶದಲ್ಲೇ ಆಯಿತು. ಮತ್ತು ಅದನ್ನು ಮಾಡುವಂಥದ್ದು ಕಡೆಗೆ ಒಂದು ಸ್ವಲ್ಪ ಕಡೆಗೆ ಹೊಟ್ಟೆಗರಿ ಹಾಕ್ತಾ ಇದ್ದಪ್ಪ ಇದನ್ನುವಂಥದ್ದು. ಹೀಗಾಗಿ ಇಲ್ಲೂ ಜೀವನ ಮಟ್ಟ ಒಳ್ಳೆಯದಾಗಿದೆ ಹಲವು ರೈತರು, ಆದರೆ ಅದು ಯಾವ ಪ್ರಮಾಣದಲ್ಲಿ ಆಗಬೇಕಾಗಿತ್ತು ಆಗಿಲ್ಲ. ಇದಕ್ಕೆ ನಿಮಗೂ ಗೊತ್ತದೆ, ಇದಕ್ಕೆ MSP
ಇದು ಮತ್ತೆ ನಿಮ್ಗೆ ಮಾಡ್ಲಿಕ್ಕೆ ಸಾಧ್ಯದ ಎಂ ಎಸ್ ಪಿ